ಕರ್ನಾಟಕ ಬಂದ್ಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಬೆಂಬಲ ಇಲ್ಲ ಕೊರೋನಾ ಸಂದರ್ಭದಲ್ಲಿ ವ್ಯಾಪಾರ ನಷ್ಟ ಆಗಿದೆ ಹಾಗಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ್ ಮಾಡೋದಿಲ್ಲ ಬಾರ್ ಅಸೋಸಿಯೇಷನ್ ಪದಾಧಿಕಾರಿ ಕರುಣಾಕರ್ ಹೆಗ್ಡೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಲ್ರು ಅದನ್ನೇ ಹೇಳ್ಬೋದಾಗಿತ್ತಲ್ಲ ಕೊರೋನಾ ಟೈಮ್ ಅಲ್ಲಿ ನಮ್ಗೆ ನಷ್ಟ ಆಗಿದೆ ನಾವು ಬಂದ್ ಮಾಡಕ್ ಹೋಗಲ್ಲ ಅಂತ ಹೇಳಿ ಅವರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಆಟೋದವರು ಇವರೆಲ್ಲ ಬಹಳ ಕಷ್ಟ ಅದರಲ್ಲೂ ಕೂಡ ಮಾಡ್ತಾ ಇದಾರೆ ಇನ್ನು ಹೋಟೆಲ್ನವರ ವಿಚಾರ ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡದ ಹೋಟೆಲ್ ಬೋರ್ಡ್ ಇದ್ದಿದ್ದರೆ ಅದನ್ನ ಒಡೆದು ಹಾಕಿದ್ದಾರೆ ಆದ್ರೂ ಕೂಡ ಹೋಟೆಲ್ ಮಾಲೀಕರು ಇನ್ನೂ ನಿರ್ಧಾರವನ್ನ ಮಾಡಿಲ್ಲ ಅಂತ ಹೇಳ್ತಾರೆ ನಾವು ಬೆಂಬಲ ಕೊಡೋದಿಲ್ಲ ಅಂತ ಹೇಳ್ತಾರೆ ಯಾಕೆ ನೋಡಿ ಹೊಸ ವರ್ಷದ ಹೊತ್ತಲ್ಲಿ ಹೋಟೆಲ್ ಬಂದ್ ಕಷ್ಟ ಆಗ್ಬಿಡುತ್ತೆ ಅನ್ನುವಂತ ಮಾತನ್ನ ಹೋಟೆಲ್ನವರು ಹೇಳ್ತಾ ಇದ್ದಾರೆ ಡಿಸೆಂಬರ್ ಮೂವತ್ತೊಂದರಂದು ಹೋಟೆಲ್ ಬಂದ್ ಕಷ್ಟ ಆದ್ರೆ ನೈತಿಕ ಬೆಂಬಲ ಕೊಡೋಕ್ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಇದರಲ್ಲೂ ನಷ್ಟ ಕಷ್ಟ ಲಾಭ ಇವನ್ನೇ ನೋಡ್ತಿರಲ್ವಾ ನಾಳೆ ತುರ್ತು ಆನ್ಲೈನ್ ಸಭೆಯನ್ನ ಕರೆದಿದ್ದೀವಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸ್ತೀವಿ ನಾಳೆ ತೀರ್ಮಾನವನ್ನ ಪ್ರಕಟಿಸ್ತೀವಿ ಅಂತ ಕರ್ನಾಟಕ ಹೋಟೆಲ್ನ ಅಸೋಸಿಯೇಷನ್ ಮಧುಕರ್ ಶೆಟ್ಟಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೈತಿಕ ಬೆಂಬಲ ನೈತಿಕ ಎಲ್ಲರೂ ರೀ ಯಾರು ಕೊಡಲ್ಲ ನೈತಿಕ ಬೆಂಬಲ ಏನ್ ಮಾಡ್ತೀರಾ ಹೋರಾಟ ಅನ್ನುವಂಥದ್ದು ಬಂದ್ಗೆ ಬೆಂಬಲ ಕೊಡಿ ಅನ್ನೋದಲ್ಲ ಬಂದ್ ಮಾಡ್ಬೇಕಾ ಬೇಡವಾ ಅದನ್ನಾದ್ರೂ ತೀರ್ಮಾನ ಮಾಡಿ ಎಲ್ಲರೂ ಸೇರ್ಕೊಂಡು ನಾವು ಸಂಪೂರ್ಣ ಬೆಂಬಲ ಕೊಡುತ್ತೇವೆ ಆದರೆ ಈ ಮೂವತ್ತೊಂದರಂದು ನಡೆಯುವ ಕರ್ನಾಟಕ ಬಂದಿಗೆ ನಾವು ಬೆಂಬಲ ಕೊಡುವುದಿಲ್ಲ ಅಲ್ಲದೆ ಯಾವುದೇ ಬಂದ್ ಮುಂದಿನ ದಿನಗಳಲ್ಲಿ ನಾವು ಬೆಂಬಲಿಸುವುದಿಲ್ಲ ಸೊ ಒಂದು ನಿರ್ಧಾರಕ್ಕಂತೂ ಅವರು ಬಂದಿದ್ದಾರೆ ಮುಂದಿನ ಯಾವುದೇ ಬಂದ್ಗಳಿಗೂ ಕೂಡ ನಾವು ಬೆಂಬಲಿಸುವುದಿಲ್ಲ ಅಂದ್ರೆ ಅಚಲವಾಗಿ ಹೋಟೆಲ್ ಮಾಲೀಕರ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಎಂತದ್ದೇ ಪರಿಸ್ಥಿತಿ ಬಂದರೂ ಕೂಡ ಬಂದ್ ಮಾಡಲ್ಲ ಅಂತ ಹೇಳಿ ಸೊ ಇನ್ನು ಅದೇ ವಿಚಾರದಲ್ಲಿ ಈಗ ಹೋಟೆಲ್ ಬೆಂಬಲ ಇಲ್ಲ ಅಂತಿದ್ದಾರೆ ಅಸೋಸಿಯೇಷನ್ ಅವರು ಸೊ ಏನು ಮಾಡ್ತಾರೆ ಮುಂದೆ ಅನ್ನೋದನ್ನು ನೋಡೋಣ ಈ ವಿಚಾರದಲ್ಲಿ ಈಗ ಅತಿ ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಬೆಂಗಳೂರು ಹೋಟೆಲ್ನ ಅಸೋಸಿಯೇಷನ್ ಒಂದು ಹೇಳಿಕೆಯನ್ನು ಕೊಡ್ತಾ ಇದೆ ಕನ್ನಡಪರ ಹೋರಾಟಗಳಿಗೆ ಬೆಂಬಲ ಇದೆ ಯಾವುದೇ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಪಿ ಸಿ ರಾವ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಧ್ಯಕ್ಷ ಪಿ ಸಿ ರಾವ್ ಅವರು ಮತ್ತು ಮಧುಕರ್ ಶೆಟ್ಟಿ ಅವರು ಪಿ ಸಿ ರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅವರು ಸೊ ಮಧುಕರ್ ಶೆಟ್ಟಿ ಅವರು ಏನು ಹೇಳಿದ್ದಾರೆ ನೋಡಿ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿದೆ ಬಂದ್ಗೆ ಬೆಂಬಲ ಯಾರ್ಯಾರು ಕೊಡ್ತಿದ್ದಾರೆ ಕೊಡ್ತಾ ಆಗಿದ್ರೆ ಯಾಕೆ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳೋಣ ಸರ್ ನಮಸ್ತೆ ಸರ್ ಈಗ ಕರ್ನಾಟಕ ರಾಜ್ಯ ಹೋಟೆಲ್ ಸಂಘಗಳಿಂದ ಏನು ಅಭಿಪ್ರಾಯ ಇದೆ ಸರ್ ನೀವು ಬಂದ್ಗೆ ಬೆಂಬಲ ಕೊಡ್ತೀರಾ ಬಹುಶಃ ಏನು ಬೆಳಗಾವಿಯಲ್ಲಿ ಎಮ್ ಎಸ್ ಪುಂಡ್ರು ಮಾಡಿರುವಂತಹ ಇನ್ಸಿಡೆಂಟ್ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ಬೇಸರವನ್ನು ತಂದುಕೊಟ್ಟಿದೆ ನಮ್ಮೆಲ್ಲರ ಒಂದು ಅಭಿಮಾನದ ಪ್ರಶ್ನೆಯೂ ಕೂಡ ಆದರೆ ಕೆಲವು ಕನ್ನಡ ಸಂಘಟನೆಗಳು ಅದರ ಬಗ್ಗೆ ಧ್ವನಿಯನ್ನು ಎತ್ತಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರದ ವಿರುದ್ಧವಾಗಿ ಈಗ ಡಿಸೆಂಬರ್ ಮೂವತ್ತೊಂದರಂದು ಏನು ಕರ್ನಾಟಕ ರಾಜ್ಯ ಬಂದ್ಗೆ ಕರೆಯನ್ನು ನೀಡಿದ್ದಾರೆ ಅದನ್ನು ನೈತಿಕವಾಗಿ ಖಂಡಿತವಾಗಿಯೂ ನಾವು ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಆದರೆ ಬಹುಶಃ ನಾವು ಒಂದು ದಿನದ ಬಂದ್ ಮಾಡುವುದರಿಂದ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ ಈ ಎಲ್ಲವನ್ನು ಕೂಡ ಕರ್ನಾಟಕ ರಾಜ್ಯ ಹೋಟೆಲುಗಳ ಸಂಘ ನಾಳೆಯೇ ಮೀಟಿಂಗನ್ನು ಕರೆದು ನಮ್ಮೆಲ್ಲ ರಾಜ್ಯದ ಅಥವಾ ಜಿಲ್ಲೆಯ ಅಧ್ಯಕ್ಷರ ಅವರ ಒಪಿನಿಯನ್ ಅನ್ನು ಅವರ ಅಭಿಪ್ರಾಯ ಏನು ಅನ್ನುವುದನ್ನು ತೆಗೆದುಕೊಂಡು ನಾಳೆ ಮಾಧ್ಯಮಕ್ಕೆ ಮತ್ತೆ ತಿಳಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಈ ಹಿಂದೆಯೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ನೆಲ ಜಲ ಸಂಸ್ಕೃತಿಯ ವಿಚಾರಗಳು ಬಂದಾಗ ಭಾಷೆಯ ಬಗ್ಗೆ ಬಂದಾಗ ನಾವು ಸಂಪೂರ್ಣವಾದಂತಹ ಸಹಕಾರವನ್ನು ಪ್ರತಿ ಸಂಘಟನೆ ಇರ್ಬೋದು ಅಥವಾ ಸರ್ಕಾರಗಳಿರ್ಬೋದು ಅದಕ್ಕೆ ನಾವು ನೀಡಿದ್ದೇವೆ ಸರ್ ಮೊದಲಿಗೆ ಬರುವಂತಹ ವಿಚಾರ ಅಂತ ಹೇಳಿದ್ರೆ ಕನ್ನಡದ ವಿಚಾರ ನೀವೇ ಹೇಳಿದಾಗೆ ಈಗ ಬಂದ್ಗೆ ಕರೆ ನೀಡಿದ್ದಾರೆ ತರ್ಟಿ ಫಸ್ಟ್ ಹೋಟೆಲ್ಸ್ಗಳು ರೆಸ್ಟೋರೆಂಟ್ಸ್ಗಳು ಬಾಕ್ಲಾಕ ಸಾಧ್ಯ ಇದೆಯಾ ಅಂತ ಇದು ಬಹಳ ಕಷ್ಟದ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಡಿಸೆಂಬರ್ ಮೂವತ್ತೊಂದು ಹೊಸ ವರ್ಷ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಗ್ರಾಹಕರು ಇರಬಹುದು ಅಥವಾ ನಾವು 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 ಕೂಡ ನಮ್ಮ ಕುಟುಂಬ ಸಮೇತವಾಗಿ ಒಂದು ದಿನವನ್ನ ಹೊರಗೆ ಕಳೆಯುವಂತಹ ಆನಂದದಿಂದ ಒಂದು ಊಟವನ್ನು ಸವಿಯುವಂತಹ ಕೆಲಸವನ್ನ ಪ್ರತಿಯೊಬ್ಬರು ಆಲ್ಮೋಸ್ಟ್ ಮಾಡ್ತಾ ಹಾಗಾಗಿ ಡಿಸೆಂಬರ್ ಮೂವತ್ತೊಂದಕ್ಕೆ ನಾವು ಏನು ತಯಾರಿಯನ್ನು ಮಾಡಿಕೊಳ್ಬೇಕು ನಮ್ಮ ರೆಗ್ಯುಲರ್ ಏನು ಬಿಸ್ನೆಸ್ ಆಗುತ್ತೆ ಅದರ ದುಪ್ಪಟ್ಟು ವ್ಯವಹಾರವನ್ನು ಅವತ್ತು ನಾವು ಮಾಡ್ತೀವಿ ಈಗಾಗಲೇ ಕೆಲವರೆಲ್ಲ ಒಂದು ಹತ್ತು ಜನರಿಗೆ ಇಪ್ಪತ್ತೈದು ಜನರಿಗೆ ಐವತ್ತು ಜನರಿಗೆ ಸ್ಮಾಲ್ ಸ್ಮಾಲ್ ಪಾರ್ಟಿಯನ್ನು ಕೂಡ ಬೇರೆ ಬೇರೆ ಜಾಗಗಳಲ್ಲಿ ಹೋಟೆಲ್ಗಳಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಅದನ್ನು ತಕ್ಷಣವಾಗಿ ನಾವು ಅದನ್ನು ಗೆಟ್ ತೊಗಿದನ್ನು ಬಂದ್ ಮಾಡಲಿಕ್ಕೂ ಸಾಧ್ಯವಾಗುವುದಿಲ್ಲ ಹಾಗೆ ದೊಡ್ಡ ಇವೆಂಟ್ಗಳನ್ನು ಮಾಡಬಾರ್ದು ಅಂತ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ ಡೈರೆಕ್ಷನ್ನ ಕೊಟ್ಟಿದೆ ಅವೆಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ ಡಿಸೆಂಬರ್ ಮೂವತ್ತೊಂದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಒಂದು ಆಶಾದಾಯಕ ದಿನವಾಗಿದೆ ಹಾಗಂತ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೂ ಕೂಡ ತಪ್ಪಾಗುತ್ತೆ ಯಾಕಂತ ಹೇಳಿದರೆ ಕನ್ನಡ ಅಂತ ಹೇಳಿದರೆ ನಮ್ಮ ತಾಯಿ ಇದ್ದಾಗೆ ನಮ್ಮ ತಾಯಿಯ ಮನೆಗೆ ಬೆಂಕಿ ಬಿದ್ದಾಗ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ನಾವು ಸಂಭ್ರಮವನ್ನು ಆಚರಿಸ್ಕೊಳ್ಳುವಂಥದ್ದು ಸಡಗರವನ್ನು ಮಾಡುವಂಥದ್ದು ಕೂಡ ತಪ್ಪಿದೆ ಆದರೆ ಯಾವುದೇ ಸಂಘಟನೆಗಳು ಮುಷ್ಕರವನ್ನು ಮಾಡುವ ಮುಂಚೆ ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದಷ್ಟು ಕಾಲಮಿತಿಯನ್ನು ಕೊಟ್ಟು ಒಂದಷ್ಟು ಸಮಯವನ್ನು ಕೊಟ್ಟು ಇಂಥ ದಿವಸ ನಾವು ಮಾಡೋಣ ಅಂಥೇಳಿದರೆ ಬಹುಶಃ ನಾವು ಕೂಡ ಅದಕ್ಕೆ ಸಿದ್ಧರಾಗಿರ್ತಾ ಇದ್ದೀವಿ ಈಗಲೂ ಕೂಡ ಸಂಘಟನೆ ಮುಖ್ಯಸ್ಥರಲ್ಲಿ ನಾವು ಕೇಳ್ಕೊಳ್ತೀವಿ ಡಿಸೆಂಬರ್ ಮೂವತ್ತೊಂದು ಭಾಳಷ್ಟು ಜನ ಹೊರಗಡೆ ಹೋಗಿ ಒಂದಷ್ಟು ಸೆಲೆಬ್ರೇಷನ್ ಮಾಡುವಂತಹ ದಿನ ದಯವಿಟ್ಟು ಆ ದಿನವನ್ನು ಬಿಟ್ಟು ಮುಂದಿನ ದಿನಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಿದರೆ ಖಂಡಿತವಾಗಿಯೂ ನಾವು ಅದಕ್ಕೆ ಬೆಂಬಲವನ್ನು ಖಂಡಿತವಾಗಿಯೂ ಕೊಡ್ತೀವಿ ನೈತಿಕ ಬೆಂಬಲ ಯಾವಾಗಲೂ ಕೂಡ ನಮ್ದು ಇರ್ತದೆ ಹಾಗೆಯೇ ನಾವು ಕರ್ನಾಟಕ ರಾಜ್ಯ ಹೋಟೆಲ್ ಸಂಘ ಆಗ್ಲಿಕ್ಕೆ ಹೋಗಿ ಸುಮಾರು ಅರವತ್ತೈದು ಸಾವಿರ ಹೋಟೆಲ್ಗಳು ನಮ್ಮ ಅಸ್ತಿತ್ವದಲ್ಲಿವೆ ಅವರೆಲ್ಲರ ಅಭಿಪ್ರಾಯವನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಹಾಗೆಯೇ ತುರ್ತಾಗಿ ನಾಳೆ ಸಭೆಯನ್ನು ಕರಿತೀವಿ ಸಭೆಯ ಅಭಿಪ್ರಾಯ ಹೇಗೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಆ ಒಮ್ಮತದ ಅಭಿಪ್ರಾಯವನ್ನು ತೆಗೆದುಕೊಂಡು ನಾವು ಹಾಂ ಸರ್ ಈ ಬೆಂಬಲಕ್ಕೆ ಈ ಬಂದ್ಗೆ ಬೆಂಬಲವನ್ನು ಕೊಡಬೇಕಾ ಬೇಡ ಅನ್ನೋದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಸರ್ ಎಲ್ಲಿ ಸಭೆ ನಡೀಬೋದು ಎಷ್ಟು ಗಂಟೆಗೆ ಸಭೆ ಇನ್ನೂ ಡಿಸೈಡ್ ಮಾಡಿಲ್ಲ ಬಹುಶಃ ಸಭೆ ಅಂತ ಹೇಳಿದರೆ ನಮ್ಮ ಎಸೋಸಿಯೇಷನ್ ಆಫೀಸ್ ಇದೆ ಆ ಸಂಘದ ಕಚೇರಿಯಲ್ಲಿ ಸಾಧ್ಯವಾದಷ್ಟು ಜನರನ್ನ ಕರಿತೀವಿ ಮೋಸ್ಟ್ಲಿ ಸಡನ್ನಾಗಿ ಆಗಲಿಕ್ಕೆ ಕಷ್ಟವಾಗತ್ತೆ ಹಾಗಾಗಿ ಆನ್ಲೈನ್ ಮೀಟಿಂಗನ್ನು ಕರೆದು ಸುಮಾರು ಮೂವತ್ತು ಜನ ಜಿಲ್ಲಾ ಅಧ್ಯಕ್ಷರುಗಳಿದ್ದಾರೆ ತಾಲೂಕು ಅಧ್ಯಕ್ಷರುಗಳಿದ್ದಾರೆ ಹಾಗೆ ಬೇರೆ ಬೇರೆ ಪ್ರತಿನಿಧಿಗಳಿದ್ದಾರೆ ಅವರೆಲ್ಲರನ್ನ ಆನ್ಲೈನ್ ಮೀಟಿಂಗಲ್ಲಿ ಅವರನ್ನ ಬರಮಾಡಿಕೊಂಡು ಅವರಿಗೆ ವಿಚಾರವನ್ನು ತಿಳಿಸಿ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಳುವುದರ ಮೂಲಕ ಮುಂದಿನ ನಿರ್ಧಾರವನ್ನು ನಾವು ತಿಳಿಸ್ತೀವಿ ಮಹತ್ವದ ನಿರ್ಧಾರ ಆಗಿರುವ ಹಿನ್ನೆಲೆಯಲ್ಲಿ ಸಭೆ ನಡೆಸಿ ಅಂತಿಮ ತೀರ್ಮಾನವನ್ನು ಹೇಳ್ತೀವಿ ಎನ್ನುವಂತಹ ಮಾಹಿತಿಯನ್ನು ಮಧುಕುರ್ ಶೆಟ್ಟಿ ಅವರು ನೀಡಿದ್ದಾರೆ ಬೆಂಗಳೂರು ಪುರುಷೋತ್ತಮ ಜೊತೆ ನಂದಿನಿ ಪಬ್ಲಿಕ್ ಟಿವಿ ಸೌದ್ಯೋಗಿ ನಂದಿನಿ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಂದಿನಿ ನಾಡು ನುಡಿಯ ವಿಚಾರ ಬಂದಾಗ ಎಲ್ಲರೂ ಕೂಡ ನಾವು ರೆಡಿ ಪಣ ತೊಟ್ಟಿದ್ದೀವಿ ಅಂತ ಮಾತುಗಳನ್ನು ಮಾತ್ರ ಸೀಮಿತವಾಗಿರುತ್ತೆ ಅದು ಮಾತಿನಲ್ಲಿ ಬಟ್ ವ್ಯವಹಾರದ ವಿಚಾರಕ್ಕೆ ಬಂದಾಗ ನಂದು ಏನಿದ್ರು ಕೂಡ ವ್ಯವಹಾರ ಮುಖ್ಯ ನನಗೇನಿದ್ರು ಕೂಡ ಲಾಭ ಮುಖ್ಯ ನನಗೆ ಬರಬೇಕಾಗಿರೋದು ಅದು ಬರಬೇಕಾಗಿದೆ ನಾಡು ನುಡಿ ಕಟ್ಕೊಂಡು ನಮಗೇನು ರೀ ಆಗಬೇಕಾಗಿದೆ ಅಂತ ಹೇಳಿದಂಗೆ ಇತ್ತು ಕೆಲವರ ಮಾತುಗಳು ಅಲ್ವಾ ನಂದಿನಿ ಹೌದು ಅರುಣ್ ಹುಡುಗಿಯರ್ ಸದ್ಯದ ಎರಡು ವಲಯಗಳನ್ನ ನೀವು ಗಮನಿಸೋದಾದ್ರೆ ಒಂದು ಹೋಟೆಲ್ ಮತ್ತೊಂದು ಪಬ್ ಮತ್ತೆ ರೆಸ್ಟೋರೆಂಟ್ಗಳು ಬಾರ್ ಮತ್ತೆ ರೆಸ್ಟೋರೆಂಟ್ ಎರಡನ್ನು ಗಮನಿಸಿದಾಗ ಡಿಸೆಂಬರ್ ತರ್ಟಿ ಫಸ್ಟ್ ಅವರಿಗೆ ಇಡೀ ಆರು ತಿಂಗಳ ಡಬಲ್ ರೆವಿನ್ಯೂ ಕೊಡುತ್ತಂತೆ ಅಂದ್ರೆ ಉಳಿದ ದಿನಗಳಲ್ಲಿ ನಡೆಯುವಂತಹ ವ್ಯವಹಾರಕ್ಕಿಂತ ಅಂದಿನದಲ್ಲಿ ಜಾಸ್ತಿ ವ್ಯವಹಾರ ನಡೆಯುತ್ತೆ ಹಾಗಾಗಿ ಕನ್ನಡ ಸಂಘಟನೆಗಳು ಬಂದ ದಿನಾಂಕವನ್ನೇ ಸ್ವಲ್ಪ ಪ್ರೀವಿಯಸ್ ನೋಟಿಸ್ ಕೊಟ್ಟಿಲ್ಲ ಹಾಗಾಗಿ ಚೇಂಜ್ ಮಾಡ್ಕೊಳ್ಳಿ ಅಂತ ಸಲಹೆಗಳನ್ನ ಕೆಲವ್ರು ಕೊಟ್ರೆ ಮತ್ತಷ್ಟು ಜನ ಹೇಳ್ತಿದ್ದಾರೆ ನೈತಿಕವಾಗಿ ನಾವು ಅವ್ರ ಜೊತೆಗಿದ್ದೀವಿ ಆದ್ರೆ ಉದ್ಯಮವನ್ನ ಉಳಿಸೋಕೆ ಆರ್ಥಿಕ ಹೊರೆ ಇದೆ ಸದ್ಯ ನಷ್ಟದಲ್ಲಿ ಬಿದ್ದಿದ್ದೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ತಾವು ಬಂದ್ಗೆ ನೇರವಾಗಿ ಬಂದ್ ಮಾಡಿ ಬೆಂಬಲ ಕೊಡಕಾಗಲ್ಲ ಬದಲಾಗಿ ನೈತಿಕ ಬೆಂಬಲ ಅಂತ ಇನ್ನೂ ಒಂದು ಮುಖ್ಯ ವಿಚಾರ ಅಂದ್ರೆ ತುರ್ತು ಸಭೆ ಮಾಡ್ತೀವಿ ಆನ್ಲೈನ್ ಅಲ್ಲಿ ಉಳಿದಂತಹ ಎಲ್ಲಾ ಹೋಟೆಲ್ ಉದ್ಯಮಿಗಳು ಏನ್ ಹೇಳ್ತಾರೆ ಅದನ್ನ ಕೇಳಿಕೊಂಡು ಅಂತಿಮ ನಿರ್ಧಾರವನ್ನ ನಾಳೆ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಪೆಂಡಿಂಗ್ ಇಟ್ಟವರು ಇದ್ದಾರೆ ಇದೆಲ್ಲವನ್ನ ಗಮನಿಸಿದಾಗ ಕಡೆ ಕ್ಷಣದಲ್ಲಿ ಹೇಳ್ತಾರೆ ಹಾಗಾಗಿ ಬಂದ್ ಸಾಧ್ಯವಿಲ್ಲ ಅನ್ನುವಂತಹ ಉತ್ತರಗಳನ್ನ ಪರೋಕ್ಷವಾಗಿ ನೀಡಿದ್ದಾರೆ ಅರುಣ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು